ಸರ್ ಏನೋ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರಿ ಏನ್ ಮಾತಾಡಬೇಕು ಸರ್ ಮೀರಾ ಯಾ ಸರ್ ಕೆಲವೊಂದು ವಿಷಯಗಳನ್ನ ಅಳೆಯೋದು ಕಷ್ಟ ಹಾಗೇನೆ ಕೆಲವೊಂದು ಭಾವನೆಗಳನ್ನ ಬರೀ ಬಾಯಿ ಮಾತಲ್ಲಿ ಹೇಳೋದು ಕಷ್ಟ ನಿಮಗೆ ಹೇಗೆ ಧನ್ಯವಾದಗಳನ್ನು ಹೇಳಿದ್ರು ಅಥವಾ ಯಾವುದೇ ವಸ್ತುನ ನಿಮಗೆ ಕೊಟ್ಟು ನಿಮ್ಮನ್ನ ಹೊಗಳಿದ್ರು ಅದು ಸಾಲದು ಅದು ಪೂರ್ತಿ ಆಗಲ್ಲ ಮೇರಾ ನೀನು ಈ ಕಂಪನಿಗೋಸ್ಕರ ನನಗೋಸ್ಕರ ನಮ್ಮ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದೆ ಅಂತ ನನಗೆ ಗೊತ್ತು ಆದರೂ ನೀನು ಯಾವತ್ತೂ ಆ ಒತ್ತಡಗಳನ್ನ ಹೊರೆ ಅಂತ ಭಾವಿಸಲೇ ಇಲ್ಲ ಆದರೆ ಅದು ಹೊರೆ ಆಗಿತ್ತು ಅಂತ ನನಗೀಗ ಅರಿವಾಗಿದೆ ಹಾಗಾಗಿ ಇನ್ಮೇಲೆ ಆ ಹೊರೆನ ನಿಮ್ಮ ಮೇಲೆ ಹೊರಿಸೋದು ಬೇಡ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಇದನ್ನ ಹಾಗೆ ಹೇಳೋದ್ರ ಬದಲು ಈ ಚಿಕ್ಕ ಉಡುಗೊರೆ ಕೊಡೋ ಮೂಲಕ ನಾನು ನಿನಗೆ ಹೇಳ್ತಿದ್ದೀನಿ ಅಷ್ಟೇ ನಿಮ್ಮ ಮೇಲೆ ಈ ಕಂಪನಿ ಜವಾಬ್ದಾರಿಗಳೇ ಸಾಕಷ್ಟಿವೆ ಅದರ ಮೇಲೆ ನಾನು ಇಷ್ಟು ವರ್ಷ ನಮ್ಮ ಮನೆ ಜವಾಬ್ದಾರಿಗಳನ್ನು ನಿನ್ನ ಮೇಲೆ ಹೊರಿಸಿದ್ನಲ್ಲ ಅಂತ ನೆನೆಸ್ಕೊಂಡ್ರೆ ಐ ಫೀಲ್ ರಿಯಲಿ ಸಾರಿ ಫಾರ್ ಯು ಮೀರಾ ನೋ ಸರ್ ದಟ್ಸ್ ಫೈನ್ ಐ ಮೀನ್ ಐ ಆಮ್ ಫೈನ್ ವಿತ್ ದಟ್ ಹಾಗೆ ಹೇಳೋದು ನಿನ್ನ ದೊಡ್ಡ ಗುಣ ಆದ್ರೆ ಇನ್ಮೇಲೆ ನಮ್ಮ ಮನೆ ಜವಾಬ್ದಾರಿಗಳನ್ನ ನಾವೇ ತಗೊಳ್ತೀವಿ ಅಂತ ನಮ್ಮ ಮನೆ ಸೊಸೆಂದ್ರು ಒಪ್ಕೊಂಡಿದ್ದಾರೆ ಹಾಗಾಗಿ ಇನ್ಮೇಲೆ ಯು ಆರ್ ಫ್ರೀ ಇಷ್ಟು ವರ್ಷ ನೀ ನೀಡಿದ ಕೊಡುಗೆಗೆ ನಾನೇನ್ ಹೇಳಬೇಕು ನನಗೆ ಗೊತ್ತೇ ಆಗ್ತಿಲ್ಲ ಮೀರಾ ಪ್ಲೀಸ್ ಅಕ್ಸೆಪ್ಟ್ ದಿಸ್ ಅ ಸ್ಮಾಲ್ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಮೀರಾ ಪ್ಲೀಸ್ ಏನ್ ಸರ್ ಇದು ಗಿಫ್ಟ್ ಕೊಟ್ಟು ಇಂಡೈರೆಕ್ಟ್ ಆಗಿ ನಮ್ಮನೆ ವಿಷಯಗಳಿಗೆ ಬರಬೇಡ ಅಂತ ಹೇಳ್ತಿದ್ದೀರಾ ಚೇ ಹೇಗ್ ಮೀರಾ ನೀನು ನಾನು ಹಾಗಂತೀನ ನೀನು ಈ ಕಂಪನಿ ವೈಸ್ ಪ್ರೆಸಿಡೆಂಟ್ ನಮ್ಮ ಮನೆ ಚಿಕ್ಕ ಪುಟ್ಟ ಒತ್ತಡಗಳು ನೀನ್ ಯಾಕೆ ತಗೋತೀಯ ಅಂತಷ್ಟೇ ಆದ್ರೂ ಇಷ್ಟು ವರ್ಷ ನಾನು ಇದ್ರ ಕಡೆ ಗಮನನೇ ಕೊಡ್ಲಿಲ್ವಲ್ಲ ಅಂತ ನನಗೆ ಮುಚ್ಚುಗಡೆ ಆಗ್ತಿದೆ ಅನು ಮತ್ತೆ ಅದಕ್ಕೆ ಈ ವಿಷಯದಲ್ಲಿ ನನ್ನ ಕಣ್ ತೆರೆಸೋದು ಥ್ಯಾಂಕ್ಸ್ ಟು ದೇ ನನಗೆಲ್ಲ ಅರ್ಥ ಆಯ್ತು ಸರ್ ನನಗೆ ಎಲ್ಲದಕ್ಕಿಂತ ನಿಮ್ ಖುಷಿನೇ ಮುಖ್ಯ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್ ನನಗೆ ನಿಮಗ್ ಸಂಬಂಧಪಟ್ಟಿದ್ ಎಲ್ಲಾನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಂದನ್ನು ನಾನು ಚೆರಿಷ್ ಮಾಡ್ತೀನಿ ನೆನಪುಗಳನ್ನು ಕೂಡ ಥ್ಯಾಂಕ್ ಯು ನಾನು ನಿನ್ ಕರಿಯೋಣ ಅಂತಾನೆ ಬರ್ತಿದ್ದೆ ಅಮ್ಮ
ಆಫೀಸ್ ಹೋಗಿ ಬರ್ತೇನೆ. ಬೈದವೇ ನಮ್ಮ ಫ್ರೆಂಡ್ ಅತ್ತಿಗೆ ಮನೆಗೆ ಬಂದಾಗಿಂದ ಏನೋ ಒಂಥರ ಚೇಂಜಸ್ ಆಗಿದೆ ಅಲ್ವಾ? ಮನೆ ಹೊಸಬ್ರು ಬಂದಾಗ ಹಾಗೇನೆ. ಅದಿರ್ಲಿ, ಇವತ್ ಮಾತ್ರೆ ತಗೊಂಡ್ಯಾ ನೀನು? ಮಾತ್ರೆ ತಗೊಂಡಲ್ಲಮ್ಮ. ತಗೊಂಡ್ಯಾ? ಇದು ಡೈನಿಂಗ್ ಟೇಬಲ್ ಕೆಳಗಡೆ ಬಿದ್ದಿತ್ತು, ನಿಂದೆ ತಾನೆ. ಮಾತ್ರೆ ತಗೊಳ್ಳೋ ಹಾಗೆ ನಟಿಸ್ತೀಯ, ಆಮೇಲೆ ಅದನ್ನ ಎಲ್ಲೋ ಬಿಸಾಕ್ತೀಯ. ಇಲ್ಲಮ್ಮ, ಆಮೇಲೆ ತಗೊಳ ಅಂತ ಇಟ್ಟಿದ್ದೆ. ಆಮೇಲ ಇನ್ಯಾವಾಗ? ಈಗ ಆಫೀಸಿಗೆ ಹೊರಟೆ ತಾನೆ, ತಗೋ. ಅಮ್ಮ ಈಗ ಬೇಡ, ಆಫೀಸಿಂದ ಬಂದ್ಮೇಲೆ ತಗೊಂತೀನಿ. ಇದೇನ್ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ಯಾ? ತಗೊಂಡ್ರೆ ಆಫೀಸ್ಗೆ ಹೋಗು, ಇಲ್ಲ ಅಂದ್ರೆ ಇಲ್ಲೇ ಇರು. ಅಮ್ಮ ನನ್ ಫ್ರೆಂಡ್ ಅತ್ತಿಗೆ ಅಷ್ಟೆಲ್ಲ ಹೇಳಿದ್ಮೇಲೂ ನಾನು ಆಫೀಸ್ ಹೋಗದೆ ಇರೋದಕ್ಕೆ ಮನ್ಸು ಹೇಗಾಗುತ್ತಮ್ಮ? ಅದಕ್ಕೆ ಏನೆಲ್ಲ ಹೇಳಿದ್ರು ಅಂತ ಕೇಳಿಸ್ಕೊಂಡೆ ತಾನೆ. ದಾದಷ್ಟೇ ಜವಾಬ್ದಾರಿ ನಿಮ್ಗೂ ಇದೆ ಅಂತ ಹೇಳಿದ್ರು. ಅಮ್ಮ ನಿಜವಾಗ್ಲೂ ಅಷ್ಟೊಂದು ಜವಾಬ್ದಾರಿ ನನಗಿದ್ಯಾ? ಇವತ್ತಿನವರೆಗೂ ಯಾರು ನನಗೆ ಈ ಮಾತನ್ನ ಹೇಳಿರ್ಲಿಲ್ಲ. ಅಮ್ಮ ಅನು ಈ ಮನೆಗೆ ಬಂದಾಗಿಂದ ತುಂಬಾ ಚೇಂಜಸ್ ಆಗಿದೆ ಅಂದಾಗ ಹೊಸಬರು ಬಂದಾಗ ಹಾಗೆ ಅಂತ ನೀವು ಹೇಳಿದ್ರೆ. ಆದ್ರೆ ಅಮ್ಮ ಅನು ಈ ಮನೆಗೆ ಹೊಸಬಳು ಅಂತ ನನಗೆ ಅನಿಸ್ತಾ ಇಲ್ಲ. ಇದೆಲ್ಲ ತುಂಬಾ ಫೆಮಿಲಿಯರ್ ಅನ್ಸುತ್ತೆ. ನಾವು ಎಷ್ಟೋ ವರ್ಷಗಳಿಂದ ಈ ಮನೇಲಿ ಹೀಗೆ ಖುಷಿ ಖುಷಿಯಾಗಿ ಜೊತೆಲಿದ್ದೀವಿ ಅಂತ ಅನ್ಸುತ್ತಮ್ಮ. ಸರಿ, ಮಾತ್ರೆ ತಗೋ, ಹೊಸಬನಿ, ಒಂದ್ ಗ್ಲಾಸ್ ಮಿಲ್ಕ್ ತಗೊಂಬನಿ. ಬೇಡಮ್ಮ. ನೋಡು, ನಿನ್ ಬೇಡ ಅಂದ್ರೆ ದಾದಾಗ ಹೇಳ್ತೀನಿ. ಬೇಡಮ್ಮ. ನಮ್ಗೆ ಆಫೀಸ್ ಲೇಟ್ ಆಗ್ತದೆ, ಬರ್ತೀನಿ. ಅನು ಬಗ್ಗೆ ನನ್ ಮನ್ಸಲ್ಲಿ ಇರೋದನ್ನೆಲ್ಲ ಹರ್ಷಾನು ಹೇಳಿ ಹೋಗ್ತಿದ್ದಾನೆ. ಎಂತ ವಿಚಿತ್ರ. ಹಲೋ, ವ್ಯಾಪಾರ ತುಂಬಾ ಡಲ್ ಕಣಪ್ಪ. ಹಾ, ಅದಕ್ಕೆ ಹೊರಗಡೆ ಟೀ ಕುಡಿಯೋ ಅಂತ ಬಂದೆ. ಸರಿ ಸರಿ, ನನಗೆ ಸ್ಟಾಕ್ ಬಂದ್ರೆ ಹೇಳ್ತೀನಿ ತಗೋ. ಅನುಕಾರ ಅಲ್ವಾ? ಹೌದು. ಬಾಮ ಬಾ. ನೀನು ನಮ್ಮ ಅಂಗಡಿಗೆ ಬಂದಿದೀಯಾ? ನಂಬಕ್ಕೆ ಆಗ್ತಿಲ್ಲ, ಬಾ ಅನು. ಅಲ್ಲಲ್ಲ, ಬನ್ನಿ ಮೇಡಮ್. ಅಂಕಲ್, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಅಯ್ಯೋ ಪರವಾಗಿಲ್ಲ ಮೇಡಮ್, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಾ ಇದೀರಾ, ಬನ್ನಿ ನೀವು. ಅಂಕಲ್, ನೀವ್ ನನ್ನ ಮೇಡಮ್ ಅಂತೆಲ್ಲ ಕರಿಬೇಡಿ, ಅನು ಅಂತಾನೆ ಕರೀರಿ. ಇದೇನ ಹೊಸದಾಗಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಅಂಕಲ್, ನನ್ನ ಮೇಡಮ್ ಅಂತೆಲ್ಲ ಕರಿಬೇಡಿ, ನಾನು ಬಿಸ್ನೆಸ್ ವಿಷಯವಾಗಿ ಬರ್ಲಿಲ್ಲ, ಇದೇ ರೋಡ್ ಅಲ್ಲಿ ಫೀಲ್ಡ್ ವಿಸಿಟ್ ಹೋಗಿದ್ದೆ, ಹಾಗೆ ಅಪ್ಪನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅಯ್ಯೋ, ಬಂದದ್ದು ಒಳ್ಳೇದಾಯ್ತು, ಅಪ್ಪ ಒಳಗಡೆ ಇದಾರೆ, ಬನ್ನಿ ಮೇಡಮ್ ನೀವು. ಇದರಲ್ಲಿ ಈ ಬಣ್ಣ ನೋಡಿ ನೋಡಿ, ಇದು ತುಂಬಾ ಚೆನ್ನಾಗಿದೆ ನೋಡಿ. ಸರಿ ಮಾ, ಸರಿ ಮಾ. ಶಂಕರ, ಇದೆರಡು ಸೀರೆ ಪ್ಯಾಕ್ ಮಾಡ್ಬಿಡು. ಸರಿ ಅಣ್ಣ. ಏನು ಅಕ್ಕ? ಅನು ಯಾವಾಗ ಬಂದಿಯೋ? ಈಗಷ್ಟೇ ಬಂದೆ ಅಪ್ಪ. ಬಾಬಾ ಬಾ. ಮತ್ತೆ ಅಲ್ಲಿ ಯಾಕೆ ನಿಂತಿದ್ರೆ? ಕಸ್ಟಮರ್ ಇಸ್ ದ ಕಿಂಗ್, ಫಸ್ಟ್ ಇಯರ್ ಎಕನಾಮಿಕ್ಸ್ ಅಲ್ಲಿ ಕಲ್ತಿದ್ದೆ. ಇದೇನ್ ಬಂಗಾರ, ದಿಢೀರ್ ಅಂತ ಅಂಗಡಿ ಹತ್ರ ಬಂದ್ಬಿಟ್ಟಿದ್ಯಾ? ಯಾಕೆ, ನಾನು ಇನ್ನೂ ನೋಡೋದಕ್ ಬರಬಾರ್ದ? ಯಾವ ನಮ್ಮ ಬೇಡ ಅಂತ ಹೇಳಿದ್ದು? ಯು ಆರ್ ಆಲ್ವೇಸ್ ವೆಲ್ಕಮ್. ಏನ್ ತರ್ಸ್ಕೊಡ್ಲಿ? ಕಾಫಿ, ಟೀ, ಜ್ಯೂಸು, ಐಸ್ ಕ್ರೀಮು, ಆಮೇಲೆ ಶುಂಠಿ ಟೀ ಇದೆಯಲ್ಲ, ನಿಮ್ಮಮ್ಮ ಮಾಡಿದ ತರ ಈ ಲೋಕದಲ್ಲೇ ಯಾವ
ಯಾರಿಗೂ ಮಾಡಕ್ಕಾಗಲ್ಲ. ಅದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಿ. ಅಪ್ಪ ನನಗೇನು ಬೇಡ, ನಾನು ನಿಮ್ಮ ಹತ್ರ ಮಾತಾಡೋದಿತ್ತು ಅದಕ್ಕೆ ಬಂದೆ. ರಾಜನಂದಿನಿ ಡೀಲರ್ಶಿಪ್ ನ ಕ್ಯಾನ್ಸಲ್ ಮಾಡಿದ್ರಿಂದ ಜನ್ನಿ ಅಂಕಲ್ಗೆ ಬೇಜಾರಿದೆ ಅಂತ ಗೊತ್ತು ಅಲ್ವಾ ಅಂಕಲ್? ಅದು ಹಂಗೇನಿಲ್ಲ. ಅರ್ಥ ಆಗುತ್ತೆ ಅಂಕಲ್, ಆದ್ರೆ ದಯವಿಟ್ಟು ಅದನ್ನ ನಮ್ಮ ಅಪ್ಪನ ಮೇಲೆ ತೋರಿಸ್ಬೇಡಿ. ಇಲ್ಲ ಇಲ್ಲ ಇಲ್ಲ, ರಾಜನಂದಿನಿ ಸೀರೆಗಳಿಂದ ನಿಮ್ಗೇನ್ ಲಾಭ ಆಗ್ತಿತ್ತೋ ಅದನ್ನ ಪ್ರಿಯದರ್ಶಿನಿ ಸಿಲ್ಕ್ ಮುಖಾಂತರ ಸರಿ ಮಾಡೋದಕ್ ನೋಡ್ತಾ ಇದ್ದೀನಿ. ಆಯ್ತಾ? ಮೀರಾ, 7 ಗಂಟೆ ಮೀಟಿಂಗ್ ನ ವಿಡಿಯೋ ಕಾನ್ಫರೆನ್ಸ್ ಮಾಡ್ಕೊ. ನಾನಿವತ್ತು ಮನೆಗೆ ಸ್ವಲ್ಪ ಬೇಗ ಹೋಗ್ಬೇಕು. ಶೋರ್ ಸರ್, ನಾಟ್ ಅ ಪ್ರಾಬ್ಲಮ್. ಥ್ಯಾಂಕ್ ಯು ಮೀರಾ. ನಮ್ ಕಡೆ ಒಂದ್ ಮಾತಿದೆ, ನೀನ್ ಮತ್ತೆ ಶಿಲ್ಪಿ ದೇವ್ರು ತಂದ್ಯೋ ಕೊಡ್ತೀನಿ ನೋಡು ಅಂತ. ಅದು ಹೇಳಿದಕ್ಕೆ ಅಲ್ವಾ ಸಾಹೇಬ್ರಿಗೆ ಒಳ್ಳೆ ಬುದ್ಧಿ ಬಂದಿದ್ದು? ಹೌದಪ್ಪ, ಆಪದ ಬಾಂಧವ ಬುದ್ಧಿ ಕಲ್ಸೋರು ಇರುವಾಗ ಕಲ್ತ್ಕೊಳ್ಳೋದು ಒಳ್ಳೇದೇ ತಾನೆ. ಏನೋ ಅಪ್ಪ, ನಾನಂತೂ ಬ್ರಹ್ಮಚಾರಿ, ನಂಗೇನು ಗೊತ್ತಾಗಲ್ಲ. ಏನು ಗೊತ್ತಾಗಲ್ವಾ? ಏನು ಗೊತ್ತಾಗಲ್ವಾ? ಬ್ರಹ್ಮಚಾರಿನ ನೀನು? ಬ್ರಹ್ಮಚಾರಿನ ಕೊಡ್ತೀನಿ ನೋಡ. ಬ್ರಹ್ಮಚಾರಿ ಅಪ್ಪ, ನಾನ್ ಬಂದಿದ್ ಮುಖ್ಯವಾದ ಕಾರಣ ಏನ್ ಗೊತ್ತಾ? ನಿನಗ್ ಥ್ಯಾಂಕ್ಸ್ ಹೇಳೋಣ ಅಂತ. ನನಗ್ ಯಾಕೆ ಬಂಗಾರ ಥ್ಯಾಂಕ್ಸ್? ನಾನೇನ್ ಮಾಡ್ದೆ? ನನ್ಗಿದ್ದ ಕನ್ಫ್ಯೂಷನ್ಸ್ ನ ದೂರ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನ್ ಹೀಗೆಲ್ಲ ಮಾತಾಡಿದ್ರೆ ನಿನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತ ಅಲ್ಲಮ್ಮ ಈ ನಿಮ್ಮಪ್ಪ. ಅದೇನು ಅಂತ ಬಿಡಿಸಿ ಹೇಳ್ಬಿಡು. ನಮ್ಮ ಮನೆಯವ್ರು ಯಾರು, ಹೊರಗ್ನವ್ರು ಯಾರು ಅನ್ನೋ ಪರ್ಫೆಕ್ಟ್ ವ್ಯಾಖ್ಯಾನ ಕೊಟ್ಟಲ್ಲ ಅದಕ್ಕೆ. ನನ್ನಪ್ಪ ನನ್ ಪ್ರಕಾರ ಭಾರಿ ಬುದ್ಧಿವಂತ. ಆ ಗುಣ್ಗುಣ್ ಕಣ್ಗಳಿಂದ ಎಲ್ಲಾನು ಅಬ್ಸರ್ವ್ ಮಾಡ್ತಿರ್ತಾರೆ. ನಂಗೆ ಯಾವಾಗ ಬೇಕೋ ಅವಾಗ ಕರೆಕ್ಟ್ ಆಗಿ ಅಡ್ವೈಸ್ ಮಾಡಿ ಸರಿ ದಾರಿಲಿ ನಡೆಸ್ತಾರೆ. ಅದಕ್ಕೆ ನಮ್ಮಪ್ಪ ಅಂದ್ರೆ ನಮ್ ಭಾರಿ ಇಷ್ಟ. ಏನೋಪ್ಪ ಎಲ್ಲ ಆರಾಮ ತಾನೆ? ಹ್ಮ್, ತುಂಬಾನೇ. ಅಷ್ಟೇ ಬೇಕಾಗಿತ್ತು ನನ್ಗೆ. ನಿನ್ನ ಸಂಸಾರ ನಿಂದು ಅಂತ ಹೇಳಿದ್ರಿಂದ ನಿನ್ ಕಷ್ಟ ಬಂದಾಗ ನಾವು ನಿನ್ ಜೊತೆಗಿರಲ್ಲ ಅನ್ನೋ ಭಾವನೆ ಬಂದಿಲ್ಲ ತಾನೆ ನಿನ್ಗೆ? ನನ್ ಮಾತಿನ ಅರ್ಥ ಅದಲ್ಲ ಬಂಗಾರ. ಗೊತ್ತಪ್ಪ, ನೀವ್ ಯಾಕೆ ಹಾಗ ಅನ್ಕೋತೀರಾ? ನಿಮ್ ಮಾತನ್ನ ನಾನ್ ಯಾವತ್ತೂ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಸರಿಯಪ್ಪ, ನಾನು ಇನ್ನು ಹೊರಡ್ತೀನಿ. ಆರ್ಯ ಸರ್ ಬೇಗ ಮನೆಗೆ ಬರ್ತಿದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಅವ್ರು ತಲುಪೋ ಅಷ್ಟರಲ್ಲಿ ನಾನು ಮನೆ ಸೇರ್ಕೋತೀನಿ. ಹೌದಾ? ಸರಿ ಬಂಗಾರ, ಬಿಡುವಾದಾಗ ಅಳಿಯಂದ್ರನ್ನ ಕರ್ಕೊಂಡು ಮನೆಗೆ ಬಾ. ಸರಿಯಪ್ಪ, ಬರ್ತೀನಿ. ಅರೆ ಪಣ ತೊಟ್ರೆ ಗೊತ್ತಲ್ವಾ, ಜವಾಬ್ದಾರಿಗಳನ್ನ ಹೆಂಡತಿ ಹೆಗಲ್ ಮೇಲೆ ಹೊರಿಸಿ ನಾನ್ ಮಾತ್ರ ಊರು ಸಾವಿರ ತೊಡಗಿದ್ರೆ ಅದು ಸಮಾನತೆ ಹೇಗಾಗತ್ತೆ? ವಯಸ್ಸಲ್ಲಂತೂ ಹತ್ರ ಇದೆ. ಸತಿಪತಿ ಧರ್ಮದ ವಿಷಯದಲ್ಲಾದ್ರೂ
ನಾವು ಸಮಾನವಾಗಿರೋಣ. ನಮ್ಮ ಯಜಮಾನರು ಉತ್ತರ ಕಂಡುಕೊಂಡಿದ್ದಲ್ದೆ ಅದನ್ನ ಫಾಲೋ ಮಾಡ್ತಿರೋ ಜೋಶಲ್ಲಿ ಏನೇನೋ ಮಾತಾಡ್ತಿದ್ದಾರೆ ನೋಡ್ರಪ್ಪ. ಬಹುಶಃ ಮದುವೆ ಆದ್ಮೇಲೆ ನಾವು ಹೀಗೆ ಪ್ಲಾನ್ ಮಾಡಿ ಸಿಗ್ತಾ ಇರೋದು ಇದೇ ಮೊದಲನೇ ಸಲ ಅಲ್ವಾ? ನಂಗೂ ಅಷ್ಟೇ ಸರ್. ಈ ಪ್ಲಾನ್ ಅನ್ನೋದು ಪರ್ಮನೆಂಟ್ ಆಗಿ ಉಳಿಲಿ ಅನ್ನೋದಷ್ಟೇ ನನ್ನ ಆಸೆ. ಪಕ್ಕ. ಸರಿ ಸರ್, ಇನ್ನೇನ್ ಮನೆಗೆ ಬರ್ತಿದ್ದೀರಲ್ಲ, ಮಾತಾಡೋಣ. ಸಿ ಯು ಸೂನ್. ಹೊರಗ್ ಬರೋ ತರ ಅದೇನೋ ನೋಡ್ತಿದ್ಯಾ ಅಲ್ಲಿ? ಆಲ್ರೆಡಿ ಒಂದ್ ಲೇಯರ್ ಹಾಕೊಂಡಿದ್ಯಾ, ಹಿಂಗೆ ಹತ್ರದಿಂದ ಫೋನ್ ನೋಡ್ತಾ ಇರು, ಇನ್ನೊಂದ್ ನಾಲ್ಕು ಹಾಕೋಬೇಕಾಗತ್ತೆ. ರಮ್ಯಾ, ನಾನೇನು ಸುಮ್ನೆ ಟೈಮ್ ಪಾಸ್ ಮಾಡ್ತಿಲ್ಲ. ಯಾವ ನ್ಯೂಸ್ ಅಲ್ಲಿ ನೋಡಿದ್ರು ಅನು, ಎಲ್ಲಿ ಸ್ಕ್ರೋಲ್ ಮಾಡಿದ್ರು ಬರೀ ಅನು ಆರ್ಯವರ್ಧನ್ ನ್ಯೂಸ್ ಬರ್ತಿದೆ. ನ್ಯೂಸ್ ಅಲ್ಲ, ಏನೋ ಹೇಳ್ತಿದ್ಯಾ? ಇಲ್ಲಿ ನೋಡು, ಏನೇನೆಲ್ಲ ನ್ಯೂಸ್ ಇದೆ ಗೊತ್ತಾ? ಇದನ್ನ ಓದಿದ್ರೆ ಶಾಕ್ ಆಗ್ತೀರಾ. ಆರ್ಯವರ್ಧನ್ ಹೆಂಡತಿ ಅನು ಅವರ ನಿಜವಾದ ವಯಸ್ಸೆಷ್ಟು ಗೊತ್ತಾ? ಇದನ್ ನೋಡು, ಆರ್ಯವರ್ಧನ್ಗೂ ಹಾಗೂ ಅನು ನಡುವೆ ಇರುವ ಏಜ್ ಡಿಫ್ರೆನ್ಸ್ ನ ಹಿಂದಿನ ರಹಸ್ಯ ಗೊತ್ತಾ? ಏಜ್ ಡಿಫ್ರೆನ್ಸ್ ಇಂದ ಎಂತದೋ ರಹಸ್ಯ ಕರ್ಮ. ಇದನ್ ಕೇಳು, ಆರ್ಯವರ್ಧನ್ ಅವರು ಅನು ಅವ್ರಿಗೆ ಹೇಗೆ ಪ್ರಪೋಸ್ ಮಾಡಿದರು ಗೊತ್ತಾ? ಇಲ್ಲಿದೆ ನೋಡಿ. ಅಯ್ಯ, ಇನ್ನೇನಿರುತ್ತೆ ರಮ್ಯಾ, ಅನು ಕಾರಲ್ಲಿ ಹೋಗೋದನ್ನ ಫೋಟೋ ತೆಗೆದು ವೈರಲ್ ಮಾಡಿದ್ದಾರೆ. ಅನು ಸೀರೆ ಅಂಗಡಿಗೆ ಹೋಗಿದ್ಲಂತೆ. ರಾಜನಂದಿನಿ ಹೆಡ್, ಆಗರ್ಭ ಶ್ರೀಮಂತ ಆರ್ಯವರ್ಧನ್ ಅವರ ಪತ್ನಿ ಇಷ್ಟು ಚಿಕ್ಕ ಅಂಗಡಿಗೆ ಸೀರೆ ತಗೊಂಡು ಹೋಗಿದ್ದಾರೆ ಅಂತ ಎಲ್ಲಾ ಕಡೆ ನ್ಯೂಸ್ ಮಾಡಿದ್ದಾರೆ. ಕೊನೆಗ್ ನೋಡಿದ್ರೆ ಅದ್ ಸುಬ್ಬು ಅಂಕಲ್ ಕೆಲಸ ಮಾಡೋ ಸೀರೆ ಅಂಗಡಿ. ಅಂತೂ ನಮ್ಮ ಅನು ಸೆಲೆಬ್ರಿಟಿ ಆಗ್ಬಿಟ್ಲು, ಅವಳು ಏನೇ ಮಾಡಿದ್ರು ವೈರಲ್ ಆಗತ್ತೆ. ಎಂತ ಮಜಾ ಅಲ್ವಾ? ಹ್ಮ್, ಇನ್ಮೇಲೆ ಅವಳು ಹೊರಗಡೆ ಪಾನಿಪುರಿ ತಿನ್ನ ಸರ್ಚ್ ಕೊಡತ್ತಲ್ಲ ಈ ಗೂಗಲ್. ರಮ್ಯಾ, ಆರ್ಯ ಸರ್ ಗಿಂತ ಗೂಗಲ್ನ ಸರ್ಚ್ ಮಾಡ್ತಿರೋದು ಜಾಸ್ತಿ. ಎಷ್ಟು ಕಮೆಂಟ್ಸ್ ಬಂದಿದೆ ನೋಡು. ಹಲೋ ಅರ್ಷ, ಮಾಮ್ ಇನ್ ಲಾ, ಬ್ರೋ ಇನ್ ಲಾ, ಸಿಸ್ ಇನ್ ಲಾ ಎಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ. ಅವ್ರು ಇನ್ನೇನ್ ಮನೆಗೆ ರೀಚ್ ಆಗ್ತಾರೆ, ನೀನು ಬೇಗ ಬಂದ್ಬಿಡು. ಯಾಕಂದ್ರೆ ಈ ಮನೆ ರೆಸ್ಪಾನ್ಸಿಬಿಲಿಟಿ ಯಾರ್ ಹೇಳು? ನಂದು, ಮಾನ್ಸಿ ಹರ್ಷವರ್ಧನ್. ಐ ಹ್ಯಾವ್ ಟು ಮೇಕ್ ಒನ್ ಅನೌನ್ಸ್ಮೆಂಟ್ ಟುಡೇ. ತುಂಬಾ ತುಂಬಾ ಇಂಪಾರ್ಟೆಂಟ್. ಐ ಬಿ ವೇಟಿಂಗ್ ಫಾರ್ ಯು. ಬೈ. ಮಾನ್ಸಿ, ಅದೆಂತ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಎಲ್ಲರನ್ನು ಕರೆಸ್ತಾ ಇದ್ಯಾ? ಅನೌನ್ಸ್ಮೆಂಟ್ ಅಂತ ಹೇಳದ್ನಲ್ವಾ. ಓಕೆ, I don't know whether I have to call this an announcement athwa clarification anta. Wait madana, ellru varli amele heltini. ಇವತ್ತು ಈ ಸೀಕ್ರೆಟ್ ರೂಮ್ ಓಪನ್ ಆಗುತ್ತೆ.